ಗುಬ್ಬಿ ತಾಲೂಕಿನ ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಡೇನಹಳ್ಳಿ ಜಂತೇನಹಳ್ಳಿ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಜೆಡಿಎಸ್ ಪಕ್ಷದ ಪ್ರಚಾರ ಭರ್ಜರಿಯಾಗಿ ನಡೆಯುತ್ತಿದೆ. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಮನೆ ಮನೆಗೆ ತೆರಳಿ ಜೆಡಿಎಸ್ ಪಕ್ಷಕ್ಕೆ ಮತವನ್ನು ನೀಡಬೇಕು ಮತ್ತು ಈ ಬಾರಿ ಮತ್ತೊಮ್ಮೆ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಎಂದು ಆಹ್ವಾನವನ್ನು ನೀಡುವ ಮೂಲಕ ಬಿಎಸ್ ನಾಗರಾಜು ಅವರನ್ನು ಮತ್ತೊಮ್ಮೆ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಭ್ಯರ್ಥಿ ಬಿಎಸ್ ನಾಗರಾಜು, ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ತಿಗಳ ಸಮುದಾಯವಿದ್ದು ಹೂವು ಹಣ್ಣು ತರಕಾರಿ ಅಡಿಕೆ ತೆಂಗು ಬೆಳೆಯುತ್ತಿದ್ದು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಖಂಡಿತವಾಗಿಯೂ ಅತ್ಯಂತ ಹೆಚ್ಚಿನ ರೈತರಿಗೆ ಅನುಕೂಲವಾಗುವಂತಹ ಕೆಲಸಗಾರ್ಯಗಳನ್ನು ಮಾಡುತ್ತವೆ. ಹಾಗಾಗಿ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತಾಪಿ ವರ್ಗದವರು ಜೆಡಿಎಸ್ ಪಕ್ಷವನ್ನು ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು. ಇವತ್ತಿನ ದಿನ ನಾವು ಮಾರ್ಶೆಟ್ಟಿಹಳ್ಳಿ ಪಂಚಾಯಿತಿ ಇಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಟ್ಟು ಬರೆದ ಪ್ರಚಾರವನ್ನು ನಾವು ಮಾಡ್ತಾ ಇದ್ದೀವಿ. ಈ ಭಾಗದಲ್ಲಿ ಅಡಿಕೆ ತೆಂಗು ಮತ್ತು ಹೂವು ತರಕಾರಿಗಳನ್ನು ಬೆಳೀತಕ್ಕಂಥದ್ದು ಜಾಸ್ತಿ ಇದೆ ಮತ್ತು ಯಾವುದೇ ಥರದ ರೋಡ್ಗಳು ಅಷ್ಟೊಂದು ಏನು ಅಭಿವೃದ್ಧಿ ಏನು ಆಗಿರಲಿಲ್ಲ. ಇಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅವಕಾಶ ಕೊಟ್ಟರೆ ಒಳ್ಳೆಯ ಒಂದು ಮಾರ್ಕೆಟ್ ಏನು ನಮ್ಮ ಗುಬ್ಬಿ ನಗರದಲ್ಲಿ ಒಳ್ಳೆಯ ಒಂದು ಮಾರ್ಕೆಟ್ನ ನಾವು ಸೃಷ್ಟಿ ಮಾಡ್ತೀವಿ. ಯಾಕಂದರೆ ತರಕಾರಿಗಳು ಹೂವುಗಳು ಬೆಳೆಯೋದಕ್ಕೆ ಮತ್ತು ನಮ್ಮ ಸರ್ಕಾರ ಬಂದು ಕುಮಾರಣ್ಣ ಅವರು ಹೇಳಿದ್ದಾರೆ ಬೆಂಬಲ ಬೆಲೆ ಸೂಚನೆ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಏನು 15,000 ಬೆಂಬಲ ಬೆಲೆಯನ್ನು ಫಿಕ್ಸ್ ಮಾಡಿದ್ದಾರೆ. ಅಡಿಕೆ ಬೆಲೆನೂ ಫಿಕ್ಸ್ ಮಾಡ್ತಾರೆ ಅಂತ ಖಂಡಿತ ಒಳ್ಳೆ ರೈತರ ಪರವಾಗಿ ನಮ್ಮ ಪಕ್ಷ ಇರ್ತದೆ ಮುಂದಿನ ದಿನಗಳಲ್ಲಿ. ಮತ್ತು ಈ ಭಾಗದಲ್ಲಿ ಒಳ್ಳೆ ಪ್ರಚಾರವನ್ನು ಮಾಡ್ತಾ ಇದ್ದೀವಿ, ಒಳ್ಳೆ ರೆಸ್ಪಾನ್ಸ್ ಇದೆ, ಯುವಕರು ಮತ್ತು ಎಲ್ಲ ರೀತಿ ಬರ್ತಾ ಇದ್ದಾರೆ. ಅದಾದಮೇಲೆ ಏನಿದೆ ಈ ಭಾಗದಲ್ಲಿ ನಮ್ಮ ರೈತಾಪಿ ವರ್ಗ ಜಾಸ್ತಿ ಇರೋದರಿಂದ ಪಂಚರತ್ನ ಯೋಜನೆಗಳನ್ನು ನಮ್ಮ ಪಕ್ಷ ಏನು ಬಿಟ್ಟಿದೆ, ರೈತರ ಸಾಲ ಮನ್ನಾ ಇರ್ಬೋದು, ಶ್ರೀಶಕ್ತಿ ಸಾಲ ಮನ್ನಾ, ಮತ್ತು ರೈತರಿಗೆ ಬೆಂಬಲ ಬೆಲೆ 10,000, ಮತ್ತು ಎಲೆಕ್ಟ್ರಿಕ್ ಬೈಕು ವಿದ್ಯಾರ್ಥಿ ಯುವಕರಿಗೆ ಎಲೆಕ್ಟ್ರಿಕ್ ಬೈಕ್ನ ಫ್ರೀ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಗ್ಯಾಸ್ ಸಿಲಿಂಡ್ರು, ವರ್ಷಕ್ಕೆ 5 ಗ್ಯಾಸ್ ಸಿಲಿಂಡ್ರು ನಮ್ಮ ರೈತರಿಗೆ, ರೈತರ ಮಕ್ಕಳಿಗೆ ಇಲ್ಲಿ ಹೆಣ್ಣುಗಳು ಕೊಡ್ತಾ ಇಲ್ಲ. ಅದನ್ನು ಮನಗಂಡ ನಮ್ಮ ಕುಮಾರಣ್ಣ ಅವರು ಒಂದು ನಮ್ಮ ರೈತನ ಮಗನ್ನ ಮದುವೆ ಮಾಡಿಕೊಂಡ್ರೆ ಹೆಣ್ಣು ಮಗುಗೆ 2,00,000 ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಇನ್ನೂ 10 ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಈ ಬಾರಿ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಖಂಡಿತ ಬರ್ತದೆ, ನಮ್ಮ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿ ಆಗ್ತಾರೆ. ಅದ್ರ ಜೊತೆಗೆ ಈ ಭಾಗದಲ್ಲಿ ಎಲ್ಲಾದರೂ ಜೆ ಡಿ ಎಸ್ ಪಕ್ಷನ ಖಂಡಿತ ಬೆಂಬಲ ಮಾಡ್ತಾ ಇದ್ದಾರೆ. ಈ ಜೆ ಡಿ ಎಸ್ ಬಾವುಟ ಆರಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಜನಗಳ ನಿರೀಕ್ಷೆ ತುಂಬ ಇದೆ, ನಮಗೆ ಅವರು ಸಹಕರಿಸ್ತವ್ರೆ ಎಲ್ಲ ಒಂದು ಕಡೆಗೆ, ಇವರೆಲ್ಲರೂ ಸಹ ಜಾತ್ಯಾತೀತ ಹೆಚ್ಚು ಒಲವು ತೋರಿಸ್ತಾರೆ ಅಂತ ನಮಗಾದ್ರೂ ಆಸೆ ಭಾವನೆ ಇದೆ. ಖಂಡಿತ ಈ ಬಾರಿ ಜಾತ್ಯಾತೀತ ಜನತಾಳ ಗೆಲ್ಲುತ್ತೆ, ಅದರಲ್ಲಿ ಅನುಮಾನ ಇಲ್ಲ. ರಾಜ್ಯದ ಕುಮಾರಸ್ವಾಮಿ ಮುಖ್ಯಮಂತ್ರಿ ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ. ರೈತಪರವಾದಂಥ ಕಾರ್ಯಕ್ರಮಗಳು ಮತ್ತು ಎಜುಕೇಷನ್ ಹೆಲ್ತ್ ಇದ್ರ ಬಗ್ಗೆ ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡು ಕುಮಾರಣ್ಣ ಅವರು ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತ ಅವರ ಏನು ಕಾರ್ಯಕ್ರಮಗಳು ಪಂಚವ ಯೋಜನೆಗಳಿದೆ ಅವು ಖಂಡಿತ ಅನುಷ್ಠಾನ ಆಗ್ತದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೆ, ಕುಮಾರಣ್ಣ ಮುಖ್ಯಮಂತ್ರಿ ಆದರೆ ಎಲ್ಲ ಕಾರ್ಯಕ್ರಮಗಳು ರಾಜ್ಯದಲ್ಲಿ ಅನುಷ್ಠಾನ ಆಗ್ತವೆ, ರಾಜ್ಯದ ಪ್ರಗತಿ ಆಗುತ್ತೆ ಅಂತ ಅದನ್ನು ನಾವಾದರೂ ಭಾವಿಸ್ತೇವೆ. ಅದ್ರ ಪೂರ್ವಕ್ಕೆ ಖಂಡಿತ ಈ ಸಾರಿ ಜಾತ್ಯಾತೀತ ಜನತಾಳ 100 ನಾವು ಗೆಲ್ತೀವಿ, ಅದಕ್ಕೆ ಯಾವುದೇ ಅನುಮಾನ ಇಲ್ಲ. ಹೀಗಾಗಿ ಕೆಲಸಗಳು ಆಗ್ತಾ ಇದ್ದಾವೆ, ಬಟ್ ಖಂಡಿತ ನಮ್ಮ ಸಮಾಜ ನಮ್ಮನ್ನು ಕೈ ಹಿಡಿತೀವಿ ಅಂತ ನಾವಾದರೂ ಭಾವಿಸ್ತೀವಿ. ಯಾಕೆಂದ್ರೆ ಇನ್ನು ಕೆಲಸಗಳು ಆಗಿಲ್ಲ ಕೆಲವೆಲ್ಲ, ಇನ್ನು ಆಗಬೇಕಾಗಿದೆ. ಆ ಆಗ್ತಕ್ಕಂಥ ಕೆಲಸಗಳನ್ನ ಖಂಡಿತ ಫುಲ್ಫಿಲ್ ಮಾಡ್ತೀವಿ 100%. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚುನಾವಣಾ ಪ್ರಚಾರ ಜೆಡಿಎಸ್ ಪಕ್ಷದ ವತಿಯಿಂದ ನಾವು ಚುನಾವಣಾ ಪ್ರಚಾರ ಇಟ್ಕೊಂಡಿದ್ವಿ. ಎರಡನೇ ದಿನದಲ್ಲೂ ಈ ಮಾರ್ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದ್ದೂರಿಯಾಗಿ ಜನ ಸ್ವಾಗತ ಕೋರ್ತಾ ಇದ್ದಾರೆ. ಅದ್ದೂರಿಯಾಗಿ ಯುವಕರು ಎಲ್ಲ ವರ್ಗದ ಜನಾಂಗಗಳು ಬಂದು ಸಹಕಾರ ಕೊಡ್ತಾ ಇದ್ದಾರೆ ಪ್ರಚಾರಕ್ಕೆ. ಹಾಗೆ ಏನು ಈ ಭಾಗದಲ್ಲಿ ಒಂದು ಅಗ್ನಿವಂಶದ ಜನಾಂಗ ಜಾಸ್ತಿ ಇದ್ದಾರೆ ಈ ಭಾಗ. ಅಗ್ನಿವಂಶದ ಜನಾಂಗ 10 ಒಂದು ಎಕರೆವರೆಗೂ ಜಾಗ ಮಾಡಿಕೊಂಡು ಅದರಲ್ಲಿ ವಿವಿಧ ಹಣ್ಣು ಹಂಪಲು ತರಕಾರಿಗಳು ವಿವಿಧ ತರಕಾರಿಗಳನ್ನು ಬೆಳೆದು ವ್ಯಾಪಾರ ಮಾಡಿ ಅವರು ಜೀವನ ಮಾಡುವಂಥ ಉದ್ಯಮಿಗಳಿವರು. ಅವರು ಬಹಳ ಶ್ರಮಜೀವಿಗಳು, ಅಗ್ನಿವಂಶದ ಸಣ್ಣ ವರ್ಗದ ಜನಾಂಗ ಬಹಳ ಶ್ರಮಜೀವಿಗಳು. ಅಂಥ ಶ್ರಮಜೀವಿಗಳಿಗೆ ನಾವು ಬೆಳೆದಂಥ ಬೆಳೆಗಳು MSP ರೇಟ್ ಫಿಕ್ಸ್ ಆಗಬೇಕು, ಮತ್ತು ಬೆಳೆದಂಥ ಬೆಲೆಗೆ ಏನು ಮಾರ್ಕೆಟಲ್ಲಿ ಒಳ್ಳೆ ದರ ಸಿಗೋಂಥ ಮಾರ್ಕೆಟು ಕ್ರಿಯೇಟ್ ಆಗಬೇಕು. ಹಾಗೆ ಅದನ್ನ ಸ್ಟೋರೇಜ್ ಮಾಡುವಂಥ ಗೋಡನ್ ಆಗಬೇಕು, ಕೋಲ್ಡ್ ಸ್ಟೋರೇಜ್ ಆಗಬೇಕು. ಅದೆಲ್ಲ ನಮ್ಮ ಪ್ರಾದೇಶಿಕ ಪಕ್ಷ JDS ಪಕ್ಷ ಬಂದರೆ
ಅಂತಹ ಯೋಜನೆಗಳನ್ನ ತಾಲೂಕಿನಲ್ಲಿ ಅಭಿವೃದ್ಧಿಪಡಿಸಿದ್ದಕ್ಕೆ, ರೈತರ ಏಳಿಗೆಗೆ ಅನುಕೂಲ ಪೂರಕವಾಗಿ ಅನುಕೂಲ ಆಗುವಂತಹ ಕಾರ್ಯಕ್ರಮಗಳ ಯೋಜನೆಗೆ ಏನು ಅವಶ್ಯಕತೆ ಇದೆ ಅದೆಲ್ಲ ಮಾಡೋದಕ್ಕೆ ನಮ್ಮ ಕುಮಾರಸ್ವಾಮಿ ಅವರು ಪ್ರಯತ್ನ ಬೀಳ್ತಾರೆ. ಕುಮಾರಸ್ವಾಮಿ ಅವರ ಹತ್ರ ನಾವು ನಾಗಣ್ಣಗೆ ಈ ಕ್ಷೇತ್ರದ ಈ ತಾಲೂಕಿನ ಜನ ಒಟ್ಟು ಕೊಟ್ಟು ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಿದರೆ ನಮಗೆ ಪೂರಕವಾಗಿ ಅದೆಲ್ಲ ಕಾರ್ಯಕ್ರಮಗಳು ಅನುಕೂಲಗಳು ಯೋಜನೆಗಳು ಆಗ್ತವೆ, ಮುಖ್ಯಮಂತ್ರಿ ಆಗ್ತದೆ ಕುಮಾರಣ್ಣ. ಆದ್ದರಿಂದ ಈ ತಾಲೂಕಿನ ಎಲ್ಲ ಮತ ಬಾಂಧವರು ಬಿ ಎಸ್ ನಾಗರಾಜನ ತೆನೆವತ್ತು ರೈತ ಮೇಲೆ ಗುರುತಿಗೆ ಬಟನ್ ಒತ್ತು ಮುಖಾಂತರ ಅತ್ಯಂತ ಅಧಿಕ ಮತಗಳಿಂದ ಗೆಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮ ವಾಹಿನಿ ಮುಖ್ಯರ ಮನವಿ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ನೂರಾರು ಜೆಡಿಎಸ್ ಕಾರ್ಯಕರ್ತರು ಮೆರವಣಿಗೆಯ ಮೂಲಕ ಸಾಗಿ ಮತಯಾಚನೆಯನ್ನ ಮಾಡಿದರು.